ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗಮನೆ ಶಿರಸಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕಾರ್ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರಸಿ ಆಯುರ್ವೇದ ವೈದ್ಯ ವೀಕ್ಷಕ್ರೆ ಪುದೀನಾ ಪಂಚ್ ಅಂತಾನೆ ಫೇಮಸ್ ಆಗಿರುವಂತಹ ಒಂದು ಜ್ಯೂಸ್ ನ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಹೆಸರೇ ಹೇಳುವಂತೆ ಪುದೀನಾ ಸೊಪ್ಪಿನಿಂದ ಮಾಡುವಂತಹ ಒಂದು ಜ್ಯೂಸ್ ಮೊದಲು ಪುದೀನಾ ಸೊಪ್ಪನ್ನ ತಂದ್ಕೋಬೇಕು ಚೆನ್ನಾಗಿ ತೊಳೆದು ಅದನ್ನ ಸಣ್ಣಕ್ಕೆ ಕಟ್ ಮಾಡಿ ಅದನ್ನ ಮಿಕ್ಸಿ ಮಾಡಿ ಅದನ್ನ ಜ್ಯೂಸ್ ಮಾಡ್ಕೊಳ್ಬೇಕು ಸ್ವಲ್ಪ ನೀರನ್ನ ಸೇರಿಸಿ ಜ್ಯೂಸ್ ಮಾಡ್ಕೊಳುವಂತದ್ ವೀಕ್ಷಕರ ನೆನಪಿಟ್ಕೊಳ್ಳಿ ಸೊ ಈ ಒಂದು ಪುದೀನಾ ಜ್ಯೂಸಿಗೆ ಕಾಲು ಭಾಗದಷ್ಟು ನಿಂಬೆಹಣ್ಣನ್ನ ಒಂದು ಲೋಟ ಪುದೀನ ಜ್ಯೂಸ್ಗೆ ಕಾಲು ಭಾಗದಷ್ಟು ನಿಂಬೆ ಹಣ್ಣನ್ನು ಹಿಂಡ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನ ಸೇರಿಸ್ಕೋಬಹುದು ಸೊ ನಿಂಬೆ ಮತ್ತು ಬೆಲ್ಲವನ್ನ ಸೇರಿಸಿದಂತಹ ಈ ಒಂದು ಪುದೀನಾ ಜ್ಯೂಸ್ ಏನಿದೆ ಇದನ್ನೇ ಪುದೀನ ಪಂಚ್ ಅಂತ ಕರೀತಾರೆ ಸೊ ಈ ಒಂದು ಪುದೀನಾ ಪಂಚ್ ಯಾವುದಕ್ಕೆ ಸಹಕಾರಿ ಅದು ಜೀರ್ಣಕ್ರಿಯೆಗೆ ಸಹಕಾರಿ ಸೊ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸೊ ಇದು ವಿಟಮಿನ್ ಸಿ ಅನ್ನು ಸ್ವಲ್ಪ ಪ್ರಮಾಣದಲ್ಲಿ ಹೊಂದಿರೋದ್ರಿಂದ ಅದಕ್ಕೂ ಕೂಡ ಸಹಕಾರಿ ಹಾಗಾಗಿ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡಿಕೊಂಡು ಈ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಗೆ ಮಾಡ್ಕೊಳ್ಳುವಂತಹ ಹೆಲ್ದಿ ಅಂಡ್ ಟೇಸ್ಟಿ ಜ್ಯೂಸ್ ಅಂತಂದ್ರೆ ಅದು ಪುದೀನಾ ಪಂಚ್ ಸೊ ಇದನ್ನ ನೀವು ಮನೆಯಲ್ಲಿ ಮಾಡಿ ಈ ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ನಮಸ್ಕಾರ